ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆತ್ಮೀಯರೇ ಸ್ನೇಹ ಬುಕ್ ಹೌಸ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಂಧುಗಳೇ ಹಿತೈಷಿಗಳೇ ಸಾಹಿತ್ಯಾಸಕ್ತರೇ ಇವತ್ತು ನಾವು ಒಬ್ಬ ವಿಶಿಷ್ಟ ವ್ಯಕ್ತಿತ್ವದ ಸಾಹಿತ್ಯ ಲೋಕದ ದಿಗ್ಗಜರನ್ನು ನಿಮಗೆ ಪರಿಚಯ ಮಾಡಿಕೊಡೋದ್ರ ಜೊತೆಗೆ ಅವರ ಅನುಭವಾಮೃತವನ್ನು ಈಗ ನಾವು ಕೇಳ್ತಾ ಇದ್ದೀವಿ ಅವರು ಮತ್ಯಾರೂ ಅಲ್ಲ ಮಲ್ಲೇಪುರಂ ಜಿ ವೆಂಕಟೇಶ್ ಸರ್ ಅವರು ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಪ್ರಥಮ ಕುಲಪತಿಗಳಾಗಿ ಬಹಳ ದೊಡ್ಡ ಹೆಸರು ಮಾಡಿದಂಥವರು ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ವಿಶಿಷ್ಟ ಕೃತಿಗಳ ಮೂಲಕ ಜನರ ಮನಸ್ಸನ್ನು ಮುಟ್ಟಿದಂಥವರು ಅನೇಕ ಶಿಷ್ಯ ವರ್ಗವನ್ನು ಬೆಳೆಸಿದಂಥವರು ಅನೇಕ ಚಿನ್ನದ ಪದಕಗಳನ್ನು ತಮ್ಮ ಮುಡಿಗೇರಿಸಿಕೊಂಡಂತಹ ಕನ್ನಡದ ಅಪ್ರತಿಮ ದೇಸಿ ಪ್ರತಿಭೆಯವರು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ದಿನ ನನ್ನ ಮೂರನೇ ಪುಸ್ತಕ ಮಹಲಿಂಗರಂಗನ ಅನುಭವ ಬರ್ತದ ಮೇಲೆ ಕಳೆದ ಮೂರು ವರ್ಷಗಳಿಂದ ನಾನು ಬರಿತಾ ಇರತಕ್ಕಂಥ ಬರಹಗಳ ಮೂರನೇ ಕಟ್ಟಿದು ಮೊದಲನೇದು ಎರಡು ಸಾವಿರದ ಹದಿನೇಳರಲ್ಲಿ ಪೂರ್ವಯಾನ ಹದಿನೆಂಟರಲ್ಲಿ ಮಧ್ಯಯಾನ ಎರಡು ಸಾವಿರದ ಇಪ್ಪತ್ತರ ಈ ಜನವರಿ ತಿಂಗಳಲ್ಲಿ ಉತ್ತರಯಾನ ಬರ್ತಾ ಇದೆ ಈ ಕೃತಿಯನ್ನು ಬರೆಯೋದಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಪ್ರೇರಣೆ ಒದಗಿದ್ದು ಹೊಸಗರಿ ಚಿದಂಬರಿನವರ ಬರಹಗಳಿಂದ ಹೊಸಕರಿ ಚಿದಂಬರನವರು ಅನುಭವ ಮೃತದ ಮೇಲೆ ಒಂದು ಟೀಕುವನ್ನು ಅವ್ರು ಬರೆದಿದ್ದರು ಆದರೆ ಆ ಟೀಕು ಅಷ್ಟೇ ಸಾಕಾಗೋಲ್ಲ ಅದಕ್ಕೆ ಬೇಕಾಗುವ ಹಾಗೆ ಬೇರೆ ಬೇರೆ ವಿಷಯಗಳನ್ನೆಲ್ಲ ಜೋಡಿಸಿದ್ರೆ ಅದಕ್ಕೊಂದು ಸಮಗ್ರತೆ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಅದನ್ನು ಕುರಿತು ಬರೀತಾ ಹೋದೆ ಒಮ್ಮೆ ವಿಜಯವಾಣಿಯ ಹರಿಪ್ರಕಾಶ್ ಕೋಣೆಮಣಿಯವರು ಸಂಪಾದಕರಾಗಿದ್ದಾಗ ನನ್ನನ್ನು ಕರೆದು ಒಂದು ಪ್ರತಿ ವಾರ ಒಂದೊಂದು ಅಂಕಣ ಬರೀಬೇಕು ಅಂತ ಕೇಳಿದ್ರು ಯಾವುದನ್ನು ಬರೆಯೋದು ಅಂಥೇಳಿ ಯೋಚನೆ ಮಾಡ್ತಿರುವಾಗ ಒಂದು ಅಪರೂಪದ ಕನ್ನಡದ ಅದ್ವೈತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಅನುಭವ ಅಮೃತವನ್ನು ತೊಗೊಂಡು ಬರೆದ್ರೆ ಹೇಗೆ ಅಂತ ಮನಸ್ಸಲ್ಲಿ ಮೂಡ್ತು ಇದಕ್ಕೂ ಹಿಂದೆ ನಾನು ಅನುಭವ ಒಂದು ಸಂಗ್ರಹ ಆವೃತ್ತಿಯನ್ನು ತೊಗೊಂಡು ಬಂದಿದ್ದೆ ಆ ಸಂಗ್ರಹ ಆವೃತ್ತಿಯನ್ನು ಕನ್ನಡ ಸಾಹಿತ್ಯ ಅಕಾಡೆಮಿ ಆಗ ಶಾಂತರಸರು ಅಧ್ಯಕ್ಷರಾಗಿದ್ದರು ಅವ್ರ ಕಾಲದಲ್ಲಿ ಒಂದು ಸಂಗ್ರಹದ ಆವೃತ್ತಿ ಬಂದಿತ್ತು ಆ ಸಂಗ್ರಹದ ಆವೃತ್ತಿ ಆದಮೇಲೆ ಅದರ ಮೇಲೆ ಕೆಲಸ ಮಾಡಬೇಕು ಅಂತೇನೋ ಒಂದು ಅಭಿಪ್ಸೆ ಇತ್ತು ನನ್ನ ಮನಸ್ಸಿನಲ್ಲಿ ಇದು ಈ ಅಭಿಪ್ಸೆ ವಿಜಯವಾಣಿಯ ಅಂಕಣವಾಗಿ ಅದು ರೂಪ ಪಡೆಯೋದಕ್ಕೆ ಸಾಧ್ಯ ಆಯಿತು ಅಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಜಿ ಅಶ್ವಥ್ ಅವರು ನನಗೆ ಪದೇ ಪದೇ ನೀವು ನೀವೇನಾದರೂ ಮಾಡಿ ಮಹಲಿಂಗನ ಅನುಭವ ಮೃತದ ಮೇಲೆ ನೀವೊಂದಷ್ಟು ಕೆಲಸ ಮಾಡಿ ಅದನ್ನು ಸಂಪೂರ್ಣ ತರಬೇಕು ನೀವು ಅಂತ ಹೇಳಿ ಅವರ ಒತ್ತಾಸೆಯೂ ಇತ್ತು ಅನೇಕರ ಬೇಡಿಕೆಯೂ ಇತ್ತು ನನ್ನ ಮನಸ್ಸ್ರೊಳಗೆ ಒಂದು ಅಭಿಪ್ಸೆ ಕೂಡ ಇತ್ತು ಈ ಮೂರು ಕೂಡ ಸೇರಿ ಮಹಾಲಿಂಗರ್ ನನ್ನ ಅನುಭವ ಅಮೃತವನ್ನು ಕುರಿತು ಬರೆಯೋದಕ್ಕೆ ಶುರು ಮಾಡಿದೆ ಮೂಲತಃ ಇದು ಆಚಾರ್ಯ ಶಂಕರ ಭಗವತ್ಪಾದರ ಅದ್ವೈತಕ್ಕೆ ಸಂಬಂಧಪಟ್ಟಂಥ ಒಂದು ಕೃತಿ ಕನ್ನಡದಲ್ಲಿ ನನ್ನ ಕಂಡ ಹಾಗೆ ಇಷ್ಟು ಸಮಗ್ರವಾದ ವಿಶಿಷ್ಟವಾದಂಥ ಒಂದು ಕೃತಿ ಮತ್ತೊಂದಿಲ್ಲ ಅನುಭವ ಅಮೃತವನ್ನು ಕಳೆದ ಹದಿನೇಳು ಹದಿನೆಂಟು ಶತಮಾನದಲ್ಲಿ ಅನೇಕ ಜನರು ಸಾಮಾನ್ಯ ಜನರಾದಿಯಾಗಿ ಸ್ವಲ್ಪ ಸಾಧಕರು ವಿಶೇಷವಾಗಿ ಸಾಧಕರು ಸಂತರು ಅವರೆಲ್ಲರ ಮೇಲೆ ತುಂಬ ಪ್ರಭಾವ ಬೀರಿದ ಕೃತಿ ಇದು ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಓದ್ತಾ ಇದ್ದರು ಆ ಕಾಲದಲ್ಲಿ ನಿಜಗುಣ ಶಾಸ್ತ್ರ ಅಂಥೇಳಿ ನಿಜಗುಣ ಶಿವಿಗಿಗಳ ಒಂದಷ್ಟು ಗ್ರಂಥಗಳನ್ನು ಅನುಭವ ಅಮೃತವನ್ನು ಕುರಿತು ಅಭ್ಯಾಸ ಮಾಡ್ತಾ ಇದ್ದಿದ್ದುಂಟು ಹೆಚ್ಚು ಕಡಿಮೆ ಈ ರೀತಿ ಆ ಕಾಲದಲ್ಲಿ ಸುಮಾರು ಹತ್ತು ಹನ್ನೆರಡು ಆವೃತ್ತಿಗಳನ್ನು ಬೇರೆ ಬೇರೆ ವಿವಿಧ ಆವೃತ್ತಿಗಳು ಬಂದಿದ್ವು ಇದೆಲ್ಲ ಹಿನ್ನೆಲೆಗೆ ಇಟ್ಕೊಂಡು ನಾನು ಅನುಭವ ಬರ್ತದ ಮೇಲೆ ಒಂದಷ್ಟು ಹೊಸ ರೀತಿಯ ಬರವಣಿಗೆ ಬರೀಬೇಕು ಅಂತ ಏನಿದು ಹೊಸ ರೀತಿ ಅಂದರೆ ಇದರಲ್ಲಿ ಅನೇಕ ಪದ್ಯಗಳಿಗೆ ಸಮಗ್ರವಾಗಿ ಅರ್ಥ ಆಗೋಲ್ಲ ಅನೇಕ ಕಡೆ ಅಂಥವುಗಳಿಗೆಲ್ಲ ಸಾಕಷ್ಟು ಟಿಪ್ಪಣಿಗಳನ್ನು ಕೊಟ್ಟು ಅವುಗಳು ಬೇಕಾಗುವ ವಿವರಗಳನ್ನು ಕೊಟ್ಟು ಪದ್ಯಕ್ಕೆ ಬೇಕಾಗುವ ತಾತ್ಪರ್ಯ ಮಾತ್ರ ಅಲ್ಲ ಅದಕ್ಕೊಂದು ವಿಶೇಷವಾದಂಥ ಒಂದು ವಿಚ ವಿಷಯಗಳನ್ನೆಲ್ಲ ಸಮಗ್ರೀಕರಿಸಿ ಬರೀಬೇಕು ಅಂತ ಶುರು ಮಾಡಿ ನಾನು ಉತ್ತರಾಯಣವನ್ನು ಮೊದಲು ಪೂರ್ವಯಾನ ಮಾಡಿ ಮಧ್ಯಯಾನಕ್ಕೆ ಬಂದು ಉತ್ತರಾಯಣಕ್ಕೆ ನಿಂತಿದ್ದೀನಿ ಈಗ ಈ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಉತ್ತರಾಯಣ ಪ್ರಕಟ ಆಗ್ತಾ ಇದೆ ಅದು ಈ ದಿನ ಲೋಕಾರ್ಪಣೆ ಇದೆ ಇದು ಮುಂದೆ ಎರಡು ಸಾವಿರದ ಇಪ್ಪತ್ತ ಒಂದು ಅಥವಾ ಇಪ್ಪತ್ತೆರಡಕ್ಕೆ ಸುಮಾರಿಗೆ ನನ್ನ ಮನಸ್ಸಲ್ಲಿರೋದು ಅದರ ಬ್ರಹ್ಮಯಾನ ಅಂತ ಇದರ ನಾಲ್ಕನೆಯ ಕಟ್ಟು ಬಂದು ಅಲ್ಲಿ ನಾಲ್ಕನೆಯ ಕಟ್ಟು ಅಥವಾ ನಾಲ್ಕನೆಯ ಹೊತ್ತಿಗೆ ಅದು ಬಂದರೆ ಅಲ್ಲಿಗೆ ಅನುಭವ ಮೃತದ ಮೇಲೆ ಸಮಗ್ರವಾದಂಥ ಒಂದು ವ್ಯಾಖ್ಯಾನ ವಿಮರ್ಶೆ ಅದನ್ನು ಕುರಿತಾದಂಥ ಒಂದು ಸಮೀಕ್ಷಾತ್ಮಕವಾದಂಥ ಒಂದು ಗ್ರಂಥ ಕನ್ನಡದಲ್ಲಿ ಬರುವಂಥ ಸಂದರ್ಭ ಆಗುತ್ತೆ ಇದು ಕನ್ನಡಿಗರು ತುಂಬ ಜನ ಈ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಉತ್ತರಯಾನ ಪ್ರಕಟವಾದ ತಕ್ಷಣವೇ ಸುಮಾರು ಐನೂರು ಆರುನೂರು ಪ್ರತಿಗಳು ಖರ್ಚಾದವು ಮಧ್ಯಯಾನ ಬಂದ ತಕ್ಷಣವೇ ಜನ ಕುಂಡ್ಕೊಂಡ್ರು ಓದಿದ್ರು ಅನೇಕರು ಪ್ರೋತ್ಸಾಹ ಮಾಡಿದ್ರು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಉದಾಹರಣೆಗೆ ಹುಬ್ಳಿ ಬೆಳಗಾವಿ ಬಿಜಾಪುರ ರಾಯಚೂರು ಕಲಬುರ್ಗಿ ಹೀಗೆ ನಮ್ಮ ಉತ್ತರ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಈ ಭಾಗಗಳಲ್ಲಿ ಇದರ ಕುರಿತು ತುಂಬ ಪ್ರತಿಕ್ರಿಯೆ ಬಂದವು ನನಗೆ ಎಷ್ಟು ಪ್ರತಿಕ್ರಿಯೆಗಳು ಬರ್ತಾಯಿತ್ತು ಅಂತ ಹೇಳಿದ್ರೆ ಈ ಒಂದು ಗ್ರಂಥಕ್ಕೆ ಇಷ್ಟು ಇಂಥ ಬರವಣಿಗೆ ಇಷ್ಟು ಜನ ಪ್ರತಿಕ್ರಿಯಿಸ್ತಾ ಇದ್ದಾರಲ್ಲ ವಿಶೇಷವಾಗಿ ಒಂದು ಮಾತು ಹೇಳಬೇಕು ನಮ್ಮಲ್ಲಿ ಭಾಳ ದೊಡ್ಡ ಮಂಗಳೂರಿನಲ್ಲಿ ಕದ್ರಿ ಗೋಪಾಲನಾಥ್ ಹೇಳಿ ಒಳ್ಳೆ ವಾದ್ಯಕಾರರಿದ್ದರು ಒಳ್ಳೆ ಗಾಯ ಒಳ್ಳೆ ವಾದ್ಯ ನೋಡ್ಸೋರು ನಮಗೆಲ್ಲ ಗೊತ್ತಿರುವಂಥವ್ರೆ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಈ ಕೃತಿಯ ಬಗ್ಗೆ ಭಾಳ ಆಸಕ್ತಿ ಹೊಂದಿದ್ರಂತೆ ಅವ್ರ ಮಗ ಆಮೇಲೆ ನನಗೆ ಫೋನ್ ಮಾಡಿ ಒಂದು ಮೆಸೇಜ್ ಒಂದು ಇಮೇಲ್ ಕೂಡ ಮಾಡಿ ನನಗೆ ನಮ್ಮ ತಂದೆಯವರು ಇದ್ದ ಸ್ಥಿತಿಯನ್ನು ನಿಮ್ಮ ಕೃತಿ ಹೇಳ್ತಾ ಇತ್ತು ನಿಮ್ಮ ಕೃತಿ ಬಹಳ ಅಪರೂಪದಂಥ ಕೃತಿ ಅಂತ ಹೇಳಿ ಈ ಥರದ ಅನೇಕರು ಪ್ರತಿಕ್ರಿಯಿಸಿದ್ದನ್ನು ಈ ಸಂದರ್ಭದಲ್ಲಿ ಹೇಳೋಕೆ ನನಗೆ ಇಷ್ಟ ಆಗುತ್ತೆ ಈ ಕೃತಿಯನ್ನು ಉದಯ ಪ್ರಕಾಶನದ ರಾಜ ಉದಯ ಪ್ರಕಾಶನ ಅಂತ ಹೇಳಿದೆ ಶ್ರೀಮತಿ ಎಮ್ ಡಿ ಶೈಲಜಾ ಅನ್ನೋರು ಆ ಪ್ರಕಟಣಾ ಪ್ರಕಾಶನ ಸಂಸ್ಥೆಯ ವ್ಯವಸ್ಥಾಪಕಿ ಆಕೆ ಈ ಪುಸ್ತಕವನ್ನು ಹೊರತಂದಿದ್ದಾರೆ ಉತ್ತರಾಯಣವನ್ನು ಈಗ ಕನ್ನಡಿಗರ ಮಡಿಲಿಗೆ ಒಪ್ಪಿಸುವಂಥ ಒಂದು ಭಾಗ್ಯ ಒಂದು ಭಾಗ್ಯದ ದಿನ ಆ ದಿನದಲ್ಲಿ ನಾವು ನೀವು ಇವತ್ತು ಸೇರ್ತಾ ಇದ್ದೀವಿ ನಮಸ್ಕಾರ ಸರ್ ಇದು ಉತ್ತರಾಯಣ ಪುಣ್ಯಕಾಲ ಈ ನೀವು ಹೇಳಿದಾಗೆ ಪೂರ್ವಯಾನ ಮಧ್ಯಯಾನ ಮತ್ತು ಉತ್ತರಾಯಣ ಈ ಮೂರು ಭಾಗಗಳನ್ನ ಹೊರತಂದಂತಹ ಕೀರ್ತಿ ನಿಮಗೆ ಸಲ್ಲುತ್ತೆ ವಿಶೇಷವಾಗಿ ಅನೇಕ ಜನ ಈ ಕೃತಿಯನ್ನ ಕೊಂಡು ಓದಿದ್ದಾರೆ ಅಂತ ಹೇಳಿದ್ರಿ ಸರ್ ಈಗ ನಮಗೆ ಬದಲಾಗ್ತಿರ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಓದುಗರ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕಾಗಿ ಮತ್ತು ಯುವ ಜನತೆಯನ್ನು ಓದಿನ ಕಡೆ ಕರ್ಕೊಂಬರಲಿಕ್ಕಾಗಿ ನಿಮ್ಮ ಒಂದು ಅನುಭವಗಳನ್ನು ಮತ್ತು ಅದಕ್ಕೆ ಬೇಕಾದಂಥ ಮಾರ್ಗಸೂಚಿಗಳನ್ನು ದಯಮಾಡಿ ಈ ಸಂದರ್ಭದಲ್ಲಿ ತಿಳಿಸ್ಕೊಡಿ ಸರ್ ಕನ್ನಡಿಗರು ಓದ್ತಾ ಇಲ್ಲ ಅಂತ ನಾನು ಹೇಳೋಲ್ಲ ಅನೇಕ ಬಗೆಯ ಓದುಗಳು ಓದುಗರು ನಮ್ಮ ಕನ್ನಡಿಗರು ಮಕ್ಕಳ ಪುಸ್ತಕಗಳು ಹೋಗ್ತಾ ಇದ್ದಾವೆ ವಿಶೇಷವಾಗಿ ಈ ನಾಟಕ ಸಾಹಿತ್ಯ ಪ್ರಬಂಧ ಸಾಹಿತ್ಯ ಆಗಿವೆ ಆದರೆ ಈ ವೇದಾಂತಕ್ಕೆ ಸಂಬಂಧಪಟ್ಟ ವಿಚಾರ ವಿಮರ್ಶೆಗೆ ಸಂಬಂಧಪಟ್ಟದ್ದು ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಸಂಶೋಧನೆಗೆ ಸಂಬಂಧಪಟ್ಟ ಪುಸ್ತಕಗಳು ತುಂಬ ಚೆನ್ನಾಗಿ ಹೋಗ್ತಾ ಇರೋದಕ್ಕೆ ನನಗೆ ತುಂಬ ಸಂತೋಷ ಇದೆ ಅಂಥ ಜನಗಳ ಜನ ಓದುವ ಜನ ಕೊಂಡ್ಕೊಂಡು ಓದ್ತಾ ಇದ್ದಾರೆ ಈಗ ಇನ್ನೇನು ಅಂತ ಹೇಳಿದ್ರೆ ಇನ್ನೂ ಮೊದಲಿದ್ದ ಹಾಗೆ ಅಷ್ಟು ಪುಸ್ತಕಗಳನ್ನು ಓದ್ತಾ ಇಲ್ಲ ಅನ್ನೋದು ಒಂದಿದೆ ಇದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಈಗ ಉದಾಹರಣೆಗೆ ನಮ್ಮಲ್ಲಿ ಕನ್ನಡ ಮಾಧ್ಯಮ ಕಡಿಮೆಯಾಗಿ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಜಾಸ್ತಿ ಆಗಿರೋದು ಮೊದಲನೇ ಭಾಷೆಗೆ ಕನ್ನಡವನ್ನು ಓದ್ತಾ ಇರೋ ಸಂಖ್ಯೆಗಿಂತ ಪ್ರಥಮ ಭಾಷೆ ಇಂಗ್ಲೀಷನ್ನು ತಗೊಂಡು ಓದ್ತಾ ಇರೋದು ಕಾಣಿಸ್ತಾ ಇದೆ ನಾವು ಈ ಹಿನ್ನೆಲೆಯಲ್ಲಿ ಕನ್ನಡದ ಕರ್ನಾಟಕ ಸರ್ಕಾರ ಮೊದಲು ಕನ್ನಡ ಭಾಷೆಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಕನ್ನಡ ಪುಸ್ತಕಗಳ ಮಾರಾಟಕ್ಕೆ ಕನ್ನಡ ಪುಸ್ತಕಗಳನ್ನು ಪ್ರತಿ ಗ್ರಂಥಾಲಯಗಳಲ್ಲೂ ಮಕ್ಕಳು ಓದೋದಕ್ಕೆ ಬೇಕಾಗುವಂಥ ಒಂದು ವ್ಯವಸ್ಥೆ ಮಾಡಬೇಕು ಇದರ ಜೊತೆಗೆ ಪ್ರತಿ ಶಾಲೆಗಳಲ್ಲೂ ಕನ್ನಡದ ವಾತಾವರಣವನ್ನು ಮೊದಲು ಮೂಡಿಸಬೇಕು ನಮ್ಮ ಕನ್ನಡ ಕವಿಗಳ ಬಗ್ಗೆ ಲೇಖಕರ ಬಗ್ಗೆ ವಿದ್ವಾಂಸರ ಬಗ್ಗೆ ನಾಟಕಕಾರರ ಬಗ್ಗೆ ಕನ್ನಡದ ಬೇರೆ ಬೇರೆ ಮಾಧ್ಯಮಗಳ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಒಂದು ಪ್ರಜ್ಞೆಯನ್ನು ಮೂಡಿಸೋ ಹಾಗೆ ಮೊದಲು ಶಾಲೆಯಲ್ಲಿ ಒಂದು ವಾತಾವರಣ ಆರಂಭ ಆದರೆ ಅದು ಸರ್ಕಾರಿ ಶಾಲೆ ಇರ್ಬೋದು ಅನುದಾನಿತ ಶಾಲೆಗಳಿರ್ಬೋದು ಅಥವಾ ಖಾಸಗಿ ಶಾಲೆಗಳಿರ್ಬೋದು ಅನುದಾನರಹಿತ ಶಾಲೆಗಳಲ್ಲಾಗಲಿ ಸರ್ಕಾರಿ ಶಾಲೆಗಳಲ್ಲಾಗಲಿ ಮತ್ತು ಅನುದಾನ ಸಹಿತ ಸಹಿತವಾದಂಥ ಶಾಲೆಗಳಲ್ಲೂ ಕೂಡ ಒಂದು ಕನ್ನಡದ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕು ಇಷ್ಟು ಮಾತ್ರ ಅಲ್ಲ ಅವರಿಗೆ ಸಣ್ಣ ಸಣ್ಣ ಪುಸ್ತಕಗಳು ಕೊಟ್ಟು ಓದಿಸುವಂಥ ಒಂದು ಪ್ರಯೋಗವನ್ನು ಮಾಡಬೇಕು ಈಗ ಶಾಲೆಗಳಲ್ಲಿ ಮೊದಲಾದರೆ ಒಂದು ತರಗತಿ ಇತ್ತು ಅದು ರೀಡಿಂಗು ಅಂದರೆ ಗ್ರಂಥಾಲಯಕ್ಕೆ ಹೋಗಿ ಮಕ್ಕಳು ಬೇಕಾದ ಪುಸ್ತಕ ತಗೊಂಡು ಓದುವಂಥ ಒಂದು ಸೌಲಭ್ಯ ವಾರದ ವಾರದಲ್ಲಿ ಒಂದು ತರಗತಿಯನ್ನು ಹಾಗೆ ಇಡ್ತಿದ್ರು ಆದರೆ ಅದು ಇಲ್ಲ ಈಗ ಈಗ ಮತ್ತೆ ಪುನಃ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನು ಬೆಳೆಸೋದಕ್ಕೆ ಮೊದಲು ಆರಂಭ ಆಯಿತು ಅಂತಂದರೆ ಅಲ್ಲಿಂದ ಆರಂಭ ಆಗಬೇಕು ಈಗ ದೊಡ್ಡವರನ್ನ ಈ ಓದಿ ಅಂತ ಹೇಳೋದು ಕಷ್ಟ ಓದೋರು ಓದ್ತಾನೆ ಇರ್ತಾರೆ ಆದರೆ ಕನ್ನಡದ ಓದುಗ ಸಮೂಹವನ್ನು ಓದುಗ ಪರಂಪರೆಯನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ನಾವು ಶಾಲೆಯಿಂದಲೇ ಆರಂಭ ಮಾಡಬೇಕು ಅದು ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗಳಿಂದ ನಾವು ಆರಂಭ ಮಾಡಿದ್ರೆ ಅದರಿಂದ ಮುಂದಕ್ಕೆ ಒಂದು ಪರಿಣಾಮಕಾರಿಯಾದಂಥ ಬೆಳವಣಿಗೆ ಆಗತ್ತೆ ಅಂತ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಎಲ್ಲ ಇಂಗ್ಲೀಷ್ ಶಾಲೆಗಳಲ್ಲಿ ಐ ಫೈ ಶಾಲೆಗಳಲ್ಲಿ ಮಕ್ಕಳಿಗೆ ಅವರು ಇಂಗ್ಲೀಷ್ ಪುಸ್ತಕಗಳನ್ನು ಕೊಡ್ತಾರೆ ಅವ್ರ ಮನೆಗೆ ಹೋಗಿ ತೊಗೊಂಡು ಹೋಗಿ ಓದ್ಬೋದು ಸಣ್ಣ ಒಂದು ರೀತಿ ಇದು ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಾದಂಬರಿಗಳು ಈ ಥರದ ಸಣ್ಣ ಸಣ್ಣ ಮಕ್ಕಳ ಪುಸ್ತಕಗಳನ್ನ ಚಿಲ್ಡ್ರನ್ ಬುಕ್ಸ್ ಅಂತ ನಾವೇನು ಹೇಳ್ತೀವೋ ಅಂಥದ್ದನ್ನು ಬೇರೆ ಬೇರೆ ಶಾಲೆಗಳಲ್ಲಿ ಇದ್ದಾರೆ ಮಕ್ಕಳನ್ನು ಅದೇ ಪ್ರವೃತ್ತಿಯನ್ನು ನಮ್ಮ ಶಾಲೆಗಳಲ್ಲಿ ಯಾಕೆ ಆರಂಭ ಮಾಡಿಕೊಡೋದು ಮಕ್ಕಳಿಗೆ ಬೇಕಾದಂಥ ಪುಸ್ತಕಗಳನ್ನು ನಾವು ಯಾತಕ್ಕೆ ನಮ್ಮ ನಮ್ಮ ಶಾಲೆಗಳಲ್ಲಿ ಗ್ರಂಥಾಲಯವನ್ನು ಇನ್ನಷ್ಟು ಚೌಕಟ್ಟವಾಗಿ ಒಬ್ಬ ಲೈಬ್ರರಿನ್ ಅನ್ನೋಂಥ ಹುದ್ದೆ ಮೊದಲಿತ್ತು ಈಗ ಅಂತ ಹುದ್ದೆ ಇಲ್ಲ ಹಾಗಾಗಿ ಪ್ರತಿ ಶಾಲೆಗಳಲ್ಲೂ ಒಂದು ಗ್ರಂಥಾಲಯದ ಸೌಲಭ್ಯ ಮಾಡಬೇಕು ಅಲ್ಲೊಬ್ಬ ಗ್ರಂಥಾಲಯ ಅಧಿಕಾರಿ ಒಬ್ಬ ಲೈಬ್ರರಿಯನ್ನ ನೇಮಕ ಮಾಡಬೇಕು ಅದ್ರ ಮೂಲಕ ಓದಕ್ಕೆ ಬೇಕಾಗುವ ಹಾಗೆ ಮಕ್ಕಳಲ್ಲಿ ಒಂದು ಪ್ರೇರಣೆ ಹುಟ್ಟಿಸೋ ಹಾಗೆ ಕೆಲಸ ಆಯಿತು ಅಂತ ಹೇಳಿದ್ರೆ ಇನ್ನು ಮುಂದಿನ ಐದಾರು ವರ್ಷದ ಅವಧಿಯೊಳಗಡೆ ಕನ್ನಡ ಪುಸ್ತಕಗಳನ್ನು ಓದುವಂಥ ಒಂದು ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತೆ ಪ್ರಕಾಶಕರು ಆರಾಮವಾಗಿ ಪುಸ್ತಕಗಳನ್ನು ಅವರು ಮಕ್ಕಳಿಗೆ ಬೇಕಾದ ಪುಸ್ತಕಗಳನ್ನು ಮಾಡ್ತಾರೆ ಏಕೆಂದ್ರೆ ಈಗ ಮಕ್ಕಳ ಪುಸ್ತಕಗಳು ನಮ್ಮಲ್ಲಿ ಸಮರ್ಪಕವಾಗಿ ಸರಿಯಾದ ರೀತಿಯಿಂದ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಮೊದಲು ನಮ್ಮ ಪುಸ್ತಕ ಕ್ರಾಂತಿ ಶುರುವಾಗಬೇಕಾದ್ದೆಲ್ಲಿ ಅಂದರೆ ನನ್ನ ಮಟ್ಟಿಗೆ ಅದು ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅಲ್ಲಿಂದ ಶುರುವಾಯಿತು ಅಂತ ಹೇಳಿದ್ರೆ ಇನ್ನು ಎಂಟತ್ತು ವರ್ಷಗಳಲ್ಲಿ ಕನ್ನಡದ ಪುಸ್ತಕಗಳ ಓದುಗರ ಸಂಖ್ಯೆ ಚೆನ್ನಾಗಾಗುತ್ತೆ ಅನ್ನುವಂಥ ವಿಶ್ವಾಸ ನನಗಂತೂ ಇದ್ದೇ ಇದೆ ಸರ್ ಈಗ ಪುಸ್ತಕ ಕ್ರಾಂತಿ ಆಗಬೇಕು ಅನ್ನುವ ಒಂದು ಮಾತನ್ನು ಹೇಳಿದ್ರಿ ನಿಜ ಆ ಒಂದು ಕ್ರಾಂತಿ ಆದರೇ ಕನ್ನಡ ಸಾರಸ್ವತ ಲೋಕಕ್ಕೆ ನಿಜವಾಗ್ಲೂ ಒಂದು ಬೆಂಬಲ ಮತ್ತು ಇನ್ನಷ್ಟು ಉತ್ಕೃಷ್ಟವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ನಿಮ್ಮ ಅನುಭವ ಮತ್ತು ಅಭಿಪ್ರಾಯ ಇದೆ ಅದು ಸಾರಾಸಗಟಾಗಿ ಬರಲಿ ಅದು ಯಾವುದೇ ಅಡೆತಡೆ ಇಲ್ಲದೆ ಅದು ಈ ನಾಡಿನಲ್ಲಿ ಪ್ರಚಲಿತಕ್ಕೆ ಬರಲಿ ಅನ್ನುವ ಆಶಯ ಕೂಡ ನಮ್ಮದು ಜೊತೆಗೆ ಇವತ್ತು ನಮ್ಮ ಬಸವಣ್ಣನವರ ಅನುಭವಾಮೃತ ವಚನಗಳಾಗಿ ಹೇಗೆ ಮಾರ್ಪಡ್ತು ಡಿ ವಿ ಗುಂಡಪ್ಪನವರ ಅನುಭವಾಮೃತಗಳು ಅದು ಜೀವನ ಸಾರವನ್ನು ಹೇಗೆ ನಮಗೆ ತಿಳಿಸ್ತಾ ಇದೆ ಮತ್ತು ಈ ಉತ್ತರಾಯಣ ಕೃತಿಯಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂತಹ ಒಂದು ವಿಚಾರವನ್ನು ಈಗ ಜನಸಾಮಾನ್ಯರು ಈಗ ತುಂಬ ವಿದ್ವತ್ ಇಲ್ಲದವರು ಅಂದರೆ ಹೆಚ್ಚು ಓದಿಕೊಳ್ಳದೇ ಇರತಕ್ಕಂಥವರು ಬೇ ಕೇವಲ ಕನ್ನಡವನ್ನು ಮಾತ್ರ ಕಲ್ತಿರೋರು ಇದನ್ನು ಹೇಗೆ ಅರ್ಥೈಸ್ಕೊಳ್ಳಲಿಕ್ಕೆ ಸಾಧ್ಯ ಆ ಸರಳವಾಗಿ ಬರೆದಿದ್ದೀರಾ ಅದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್ ನಾನು ಹೇಳ್ತಾ ಇದ್ದೆ ಇದನ್ನು ಮಹಲಿಂಗರಂಗ ಅವನು ಸ್ವತಃ ತನ್ನ ಅನುಭವದಿಂದ ರೂಪಿಸಿರೋದು ಮೂಲತಃ ಈ ಗ್ರಂಥದ ತಾತ್ವಿಕ ಪ್ರೇರಣೆ ಆಚಾರ್ಯ ಶಂಕರ ಭಗವತ್ಪಾದರು ವಿಶೇಷವಾಗಿ ಅದ್ವೈತದ ಪ್ರಕರಣ ಗ್ರಂಥಗಳಿಂದ ಈ ಕೃತಿಯನ್ನು ಸೃಷ್ಟಿಯಾಗಿರೋದು ಕನ್ನಡದಲ್ಲಿ ಇದು ರಚನೆಯಾಗಿದೆ ಒಂದು ಜೀವ ಈ ಜಗತ್ತು ಈಶ್ವರ ಈ ಮೂರು ತತ್ವವನ್ನು ಇನ್ನೆಲೆಗೆ ಇಟ್ಕೊಂಡು ರಚನೆಯಾಗಿರುವಂಥ ಗ್ರಂಥ ಇದು ವಿಶೇಷವಾಗಿ ಈ ಜಗತ್ತು ಮಿಥ್ಯೆ ಬ್ರಹ್ಮಸತ್ಯ ಅನ್ನುವಂಥ ಒಂದು ಮಾತಿದೆ ಜಗತ್ತು ಯಾವಾಗ ಮಿಥ್ಯ ಆಗುತ್ತೆ ಯಾವಾಗ ಬ್ರಹ್ಮ ಸತ್ಯ ಆಗುತ್ತೆ ಅಂತ ಅನ್ನೋದನ್ನು ಮಿಥ್ಯೆ ಅಂತನ್ನೋದು ನಾವು ಶುದ್ಧವಾದ ಕಣ್ಣಿಂದ ನೋಡಿದ್ರೆ ಆ ಜಗತ್ತೇ ಬ್ರಹ್ಮವಾಗಿ ಪರಿಣಾಮ ಮಾಡ್ತದೆ ಅಂದರೆ ಮನುಷ್ಯ ಈ ಆಸೆ ಅಪೇಕ್ಷೆಗಳು ಅಹಂಕಾರಾದಿಗಳು ಅವನನ್ನು ಆವರಿಸಿರುವಂಥ ಬೇರೆ ಬೇರೆ ಏನೇನು ಸಂಗತಿಗಳಿದೆಯೋ ಅವುಗಳಿಂದ ಅವನು ಪಾರಾಗಬೇಕಾದ ಅಗತ್ಯ ಇದೆ ಶುದ್ಧವಾದಂಥ ಒಂದು ಜೀವನವನ್ನು ಸಾಗಿಸ್ಬೇಕಾದ್ರೆ ಅವ್ರಿಗೊಂದು ತಾತ್ವಿಕವಾದ ಆನುಭಾವಿಕ ಮನಸ್ಸು ಬೇಕು ಇಂಥ ಆನುಭಾವಿಕ ಮನಸ್ಸನ್ನು ಈ ಗ್ರಂಥ ಹೇಳುತ್ತದು ಈ ದೃಷ್ಟಿಯಿಂದ ಈ ಗ್ರಂಥಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ರತಿ ವಾರ ಕೂಡ ಇದು ವಿಜಯವಾಣಿನಲ್ಲಿ ಪ್ರಕಟ ಆಗ್ತಾ ಇರುವಂತೆ ಆಗ್ತಾ ಇರುವಾಗಲೇ ಅನೇಕರು ಓದಿ ಪ್ರತಿಕ್ರಿಯೆ ಮಾಡ್ತಾರೆ ನಮ್ಗೆ ಇಷ್ಟು ಸರಳವಾಗಿ ಇಷ್ಟು ಸುಲಭವಾಗಿ ನಮಗೆ ಈಗ ಆತ್ಮ ಅಂದ್ರೇನು ದೇಹ ಏನು ಈ ಜಗತ್ತು ಏನು ಮನುಷ್ಯನ ಸ್ವರೂಪ ಯಾವುದು ಈ ನಾವು ಕಾಣ್ತಿರುವ ದೃಶ್ಯಲೋಕಕ್ಕೂ ಕಾಣದಿರುವಂಥ ಒಂದು ಅಲೌಕಿಕವಾದಂಥ ಅದೃಶ್ಯ ಲೋಕ ಇರುವ ಸಂಬಂಧಗಳೇನು ಹೀಗೆ ನಾನಾ ವಿಚಾರಗಳ ಬಗ್ಗೆ ಈ ಗ್ರಂಥದಲ್ಲಿ ವಿಚಾರಗಳು ಬರುತ್ತೆ ಇದನ್ನೆಲ್ಲ ತುಂಬ ಸರಳವಾಗಿ ಸಾಮಾನ್ಯ ಜನರಿಗೂ ಅರ್ಥ ಮಾಡಿಕೊಳ್ಳೋ ಹಾಗೆ ಒಂದು ಬರೆಯೋ ಪ್ರಯತ್ನವನ್ನು ನಾನು ಮಾಡಿರೋದು ಇದನ್ನು ಅನೇಕ ವಿದ್ವಾಂಸರು ಇದು ಚೆನ್ನಾಗಿದೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ ಅದರಿಂದಾಗಿ ಈ ಕೆಲಸವನ್ನು ನಾನು ಆ ದೃಷ್ಟಿಯಿಂದ ಮುಂದುವರಿಸ್ತಾ ಇದ್ದೀನಿ ಮತ್ತು ಜನಕ್ಕೆ ಬೇಕು ಜನಕ್ಕೆ ಈಗ ಏನಾಗಿದೆ ಒಂದು ಭೋಗಲಾಲಸೆ ಮತ್ತು ವಿಶೇಷವಾಗಿ ಕೊಳ್ಳು ಸ್ಥಿತಿಯಲ್ಲಿ ನಮ್ಮ ದೇಶ ಇರೋದು ಇವಾಗ ನಮಗೆ ಬರೀ ನನಗೆಲ್ಲ ಬೇಕು ನನಗೆ ಬೇಕು ಅಂತನ್ನುವಂಥ ಈ ದೊಡ್ಡ ಅಸೀಮವಾದಂಥ ಆಸೆಗೆ ಹೋಗ್ತಾ ಇರುವ ಮನುಷ್ಯ ಈ ಭೋಗದ ತುತ್ತ ತುದಿ ತಲುಪಿರೋ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಅದರಿಂದ ವಿಮುಖನಾಗಿ ಅಂದರೆ ಅದು ಎಷ್ಟು ಮಟ್ಟಿಗೆ ಮಿಥ್ಯ ಅನ್ನೋದು ಅವನಿಗೆ ಅರ್ಥವಾಗ್ತಿರೋ ಕಾಲಘಟ್ಟದಲ್ಲಿ ನಾವಿದ್ದೀವಿ ನಾವೀಗ ಅದರಿಂದ ವಾಪಸ್ಸು ಅವನು ಬಂದು ಈ ಭೋಗದಿಂದ ಅವನು ವಿರಾಗ ಆಗಲ್ಲ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟೇ ಗಾಂಧೀಜಿ ತನಗೆ ಎಷ್ಟು ಬೇಕಷ್ಟು ಮಾತ್ರ ಇಟ್ಕೋಬೇಕು ಅಂತ ಹೇಳಿ ಅವ್ರು ಅಸಂಗ್ರಹ ಅಂತ ಹೇಳಿದ್ರು ಈ ಅಸಂಗ್ರಹ ಪ್ರವೃತ್ತಿ ಕೂಡ ಈ ವೇದಾಂತದ ಬಹಳ ಮುಖ್ಯವಾದಂಥದ್ದು ಬ ಸಾಧಕನಿಗೆ ಅಸಂಗ್ರಹ ಬೇಕು ಸತ್ಯ ಇರಬೇಕು ಶೌಚ ಇರಬೇಕು ಹೀಗೆ ಯಾವುದನ್ನು ತಾತ್ವಿಕವಾಗಿ ವಿಚಾರಗಳನ್ನು ಹೇಳ್ತಾ ಇದೆಯೋ ನಾವು ಪ್ರಾಯೋಗಿಕವಾಗಿ ಇರುವಂಥ ಇದು ವಿಶೇಷವಾಗಿ ಅನುಷ್ಠಾನ ವೇದಾಂತ ಇದು ಇದೇನು ವೇದಾಂತ ಅಂದರೆ ಬರೀ ಬರಹದಲ್ಲಿ ಇರೋದು ಮಾತ್ರ ಅಲ್ಲ ನಮ್ಮ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಹೇಗೆ ಬಾಳಬೇಕು ನಮ್ಮ ಜೀವನವನ್ನು ಹೀಗೆ ಸಮೃದ್ಧಿಗೊಳಿಸ್ಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಗ್ರಂಥ ಇರೋದರಿಂದ ಜನ ಓದಿ ಅದ್ರ ಮೂಲಕ ಅವರಿಗೆ ಈ ಭೋಗದಿಂದ ಯೋಗದ ಕಡೆಗೆ ನಾನು ಹೇಳೋದು ಭೋಗದಿಂದ ಯೋಗದ ಕಡೆಗೆ ವಿರಾಗ ಅಂತ ಹೇಳೋಲ್ಲ ಈ ಭೋಗದಿಂದ ಯೋಗದ ಕಡೆ ಹೋದಾಗ ಯೋಗ ಅಂದರೆ ಏನು ಅಂದರೆ ಈ ಜಗತ್ತಿಗೂ ನನಗಿರೋ ಸಂಬಂಧ ಏನು ಅವುಗಳಲ್ಲಿ ನಾನು ಹೇಗೆ ಸುಂದರವಾದ ಬದುಕನ್ನು ಕಟ್ಕೋಬೋದು ನಾನು ಅಂತ ಅನ್ನೋದು ಒಂದು ಭಾಗ ಇದರ ಜೊತೆಗೆ ಏನು ಅಂದರೆ ಸಾಧನೆಯ ಕ್ರಮಗಳಿಂದ ನಾನು ಯಾವ್ಯಾವ ರೀತಿಯಿಂದ ನಾನು ನನ್ನ ಹೆಣ್ತಿ ಮಕ್ಕಳ ಜೊತೆಗಿದ್ದೇನೆ ನಾನು ಹೇಗೆ ಸಾಧನಾ ಕ್ರಮಗಳಲ್ಲಿ ನಾವು ಇದನ್ನು ದಾಟಿ ಹೋಗಬಹುದು ಅನ್ನೋದರ ಒಂದು ಪರಮ ರಹಸ್ಯ ಕೂಡ ಈ ಗ್ರಂಥದ ಒಂದು ಬಹಳ ಉತ್ತಮವಾದ ಮತ್ತು ಇವತ್ತು ಜನರಿಗೆ ಬಹಳ ಉಪಯುಕ್ತವಾಗಿ ಬೇಕಾದಂತಹ ಕೃತಿ ಇದು ಅನ್ನೋದು ತಮ್ಮ ಮಾತುಗಳಿಂದ ವ್ಯಕ್ತವಾಗುತ್ತೆ ಸರ್ ಸರ್ ತಾವುಗಳು ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಕುಲಪತಿಗಳಾಗಿ ಅನೇಕ ಸಾಧನೆಗಳನ್ನು ಮಾಡಿದಂಥವ್ರು ಇನ್ನೂ ಅನೇಕ ಸಂಸ್ಕೃತ ಕೃತಿಗಳು ಇದೆ ಈ ಇದನ್ನು ಹೊರತುಪಡಿಸಿ ಬೇರೆ ಯಾವ ಕೃತಿಯನ್ನು ನೀವು ಕನ್ನಡೀಕರಣ ಮಾಡಲಿಕ್ಕೆ ಅಥವಾ ಕನ್ನಡಕ್ಕೆ ತರಲಿಕ್ಕೆ ಮತ್ತು ಜನಸಾಮಾನ್ಯರಿಗೆ ಮುಟ್ಟಿಸ್ಲಿಕ್ಕೆ ನಿಮ್ಮಲ್ಲಿ ಆಲೋಚನೆ ಇದೆ ಅನ್ನೋದನ್ನು ಇದು ಕಡೆಯ ಪ್ರಶ್ನೆ ಇದನ್ನು ನಮಗೆ ತಿಳಿಸ್ಕೊಡಿ ಸರ್ ಸಂಸ್ಕೃತದಲ್ಲಿ ಬೇಕಾದಷ್ಟು ಕೃತಿಗಳಿವೆ ಜನಪ್ರಿಯವಾದ ಕೃತಿಗಳಿಲ್ಲ ಈಗ ಜನಪ್ರಿಯವಾದ ಹೆಚ್ಚು ಕಡಿಮೆ ಕನ್ನಡದ ನಾಟಕಗಳು ಮಹಾಕಾವ್ಯಗಳು ಸಾಕಷ್ಟು ಕನ್ನಡಕ್ಕೆ ಅನುವಾದ ಆಗೋಗಿವೆ ಗದ್ಯ ಪದ್ಯದ ಮೂಲಕ ಅನುವಾದ ಬಂದಿವೆ ವಿಶೇಷವಾಗಿ ಎರಡು ಕೋಶಗಳಿದ್ವು ವಿಶ್ವಕೋಶಗಳು ಮೊದಲನೇದು ಚಾಲುಕ್ಯ ಸೋಮೇಶ್ವರನ ಮಾನಸೋಲ್ಲಾಸ ಅಥವಾ ಅಭಿಲಷಿತಾರ್ಥ ಚಿಂತಾಮಣಿ ಅದನ್ನು ನಾನು ಕನ್ನಡಕ್ಕೆ ತಂದುಕೊಟ್ಟಿದ್ದೇನೆ ಸಂಪಾದಕನಾಗಿ ಇನ್ನೂ ಕಳೆದಿ ಬಸವರಾಜ ಭೂಪಾಲನ ಶಿವತತ್ವ ರತ್ನಾಕರ ಅಂತ ಇತ್ತು ಅದನ್ನು ಕೂಡ ನಾನು ಐದು ಸಂಪುಟಗಳಲ್ಲಿ ಅದು ಹೊರಗಡೆ ಬಂದಿದೆ ಹೀಗಾಗಿ ಸಮೃದ್ಧವಾದಂಥ ಬರವಣಿಗೆಗಳು ಏನು ಸಂಸ್ಕೃತದಲ್ಲಿದೆಯೋ ಅದೆಲ್ಲವೂ ಕೂಡ ಕನ್ನಡಕ್ಕೆ ಬಂದಿವೆ ಆದರೆ ಕೆಲವು ಶಾಸ್ತ್ರ ಗ್ರಂಥಗಳು ಇನ್ನೂ ಬರಬೇಕು ಕೆಲವು ಪ್ರಕಾರಗಳು ಉದಾಹರಣೆಗೆ ವೈಶೇಷಿಕ ದರ್ಶನ ಯೋಗ ದರ್ಶನ ನ್ಯಾಯ ದರ್ಶನದಲ್ಲಿ ಕೆಲವು ಸ್ವಲ್ಪ ಬಂದಿವೆ ಇನ್ನಷ್ಟು ಬರಬೇಕಾದ ಅಗತ್ಯ ಇದೆ ಅದೇ ರೀತಿಯಲ್ಲಿ ಬೌದ್ಧ ದರ್ಶನದಲ್ಲಿ ವಿಶೇಷವಾಗಿ ಮಹಾಯಾನ ಸಂಪ್ರದಾಯದ ಅನೇಕ ಕೃತಿಗಳು ಇನ್ನೂ ಕನ್ನಡಕ್ಕೆ ಬರಬೇಕು ಅಭಿನುಗುಪ್ತ ಪಾತ್ರದ್ದು ಕಾಶ್ಮೀರದಲ್ಲಿ ಭಾಳ ದೊಡ್ಡ ಹೆಸರು ಅವರ ಕೃತಿಗಳು ಕನ್ನಡಕ್ಕೆ ಬರಬೇಕು ಅವರ ತಂತ್ರಲೋಕ ತಂತ್ರವಾರ್ತಿಕ ಹೀಗೆ ಬೇಕಾದಷ್ಟು ಗ್ರಂಥಗಳಿವೆ ಅಂಥ ಗ್ರಂಥಗಳಲ್ಲಿ ಸದ್ಯಕ್ಕೆ ನಾನು ಪರಮಾರ್ಥ ಪ್ರಕಾಶಿಕ ಅಂಥೇಳಿ ಒಂದು ಗ್ರಂಥ ಅದನ್ನು ಕನ್ನಡಕ್ಕೆ ಅನುವಾದ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಮಗೆ ನಾಗಾರ್ಜುನ ವಸಬಂಧು ಅಭಿನ್ಗುಪ್ತ ಆದರು ಈ ದೊಡ್ಡ ತತ್ವಚಿಂತಕರ ಆಕೃತಿಗಳು ಕನ್ನಡಕ್ಕೆ ಬರಬೇಕಾದ ಅಗತ್ಯ ಇದೆ ಸ್ವಲ್ಪ ಮಟ್ಟಿಗೆ ಬಂದಿದೆ ಇನ್ನಷ್ಟು ಬರಬೇಕಾದ ಅಗತ್ಯ ಇದೆ ಯಾವತ್ತು ಕನ್ನಡದ ಲೋಕ ಏನು ಬೇಕಾದರೂ ಸ್ವೀಕಾರ ಮಾಡುತ್ತ ನಮಗೆ ಇವತ್ತಿನ ಸಂದರ್ಭದಲ್ಲಿ ಜಾಗತಿಕ ಲೋಕ ಸಂದರ್ಭದಲ್ಲಿ ನಮಗೆ ಇವೆಲ್ಲ ಬೇಕಾಗಿದೆ ಯಾಕೆಂದ್ರೆ ನಮಗೆ ಹಸಿವಿದೆ ಒಳಗಡೆ ತತ್ವದ ಹಸಿವಿದ್ದಾಗ ಮನುಷ್ಯ ಏನು ಮಾಡ್ತಾನೆ ಅವನ ಹಸಿವಿಗಾಗಿ ಅವನು ಪರದಾಡ್ತಿರ್ತಾನೆ ಪರದಾಡಿದಾಗ ಅವನಿಗೆ ಈ ಥರದ ಅನೇಕ ಗ್ರಂಥಗಳು ಸಿಗ್ತವೆ ಅವುಗಳು ತೊಗೊಂಡು ಅವ್ನು ಬಳಸ್ಕೊಳ್ಬಲ್ಲ ನನ್ನ ಮುಂದೆ ಇನ್ನಷ್ಟು ಕೆಲಸಗಳು ಮಾಡೋದು ಇದೆ ಅಂಥ ಕೆಲಸ ಮಾಡಕ್ಕೆ ಬೇಕಾಗುವ ಆಯಸ್ಸು ಆರೋಗ್ಯ ನನಗೆ ಭಗವಂತ ನೀಡಲಿ ಅಂತೇಳಿ ಮಾತ್ರ ನಾನು ಕೇಳ್ಕೊಳ್ತೀನಿ ಖಂಡಿತ ಸರ್ ಎಲ್ಲ ಓದುಗರ ಎಲ್ಲ ಕನ್ನಡ ಸಹೃದಯರ ಮತ್ತು ಸಾರಸ್ವತ ಲೋಕದ ಎಲ್ಲ ದಿಗ್ಗಜರ ಆಶಯ ಕೂಡ ಅದೇ ತಾವು ಇನ್ನಷ್ಟು ಕನ್ನಡ ಪರ ಕೆಲಸಗಳನ್ನು ಮತ್ತು ಸಂಸ್ಕೃತದ ವಿಶಿಷ್ಟ ಗ್ರಂಥಗಳನ್ನು ಕನ್ನಡಕ್ಕೆ ತರುವಂಥ ಕೆಲಸನ ಮಾಡಲಿ ಭಗವಂತ ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ತಮಗೆ ಆ ಪುಣ್ಯವನ್ನು ಪ್ರಾಪ್ತಿ ಮಾಡಲಿ ಅಂತ ಓದುಗರ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೀನಿ ಆದ್ಮೇಲೆ ಇವತ್ತು ಉತ್ತರಾಯಣ ಕೃತಿಯ ಲೋಕಾರ್ಪಣೆ ಇದೆ ಐದು ಮೂವತ್ತಕ್ಕೆ ನೇರ ಪ್ರಸಾರ ಇದೆ ಇದು ಈ ಕಾರ್ಯಕ್ರಮ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀಕೃಷ್ಣ ಪರಿಷ್ಮಾನ ಮಂದಿರದಲ್ಲಿ ನಡೀತಾ ಇದೆ ವಿಶೇಷವಾಗಿ ಉದಯ ಪ್ರಕಾಶನ ರಾಜಾಜಿನಗರ ಇವರು ಈ ಕೃತಿಯನ್ನು ಇವತ್ತು ಈ ಜಗತ್ತಿಗೆ ಲೋಕಾರ್ಪಣೆ ಮಾಡ್ತಿದ್ದಾರೆ ಮತ್ತು ಇಂದು ಅಧ್ಯಕ್ಷತೆಯನ್ನು ವಹಿಸ್ಲಿಕ್ಕಾಗಿ ವಿಶಿಷ್ಟ ಸಾಧಕರು ಡಾಕ್ಟರ್ ಎಮ್ ಎನ್ ವೆಂಕಟಾಚಲಯ್ಯರವರು ಪದ್ಮ ವಿಭೂಷಣ ಪು ಪುರಸ್ಕೃತರು ಆಗಮಿಸ್ತಿದ್ದಾರೆ ಹಾಗೆ ಕೃತಿ ಲೋಕಾರ್ಪಣೆ ಮಾಡಲಿಕ್ಕಾಗಿ ಡಾಕ್ಟರ್ ಶ್ರೀನಿವಾಸ ವರಕೆಡಿರವರು ಕುಲಪತಿಗಳು ಕವಿ ಕುಲಗುರು ಕಾಳಿದಾಸ ವಿಶ್ವವಿದ್ಯಾಲಯ ರಾಮ್ ಟೆಕ್ ನಾಗಪುರ ಇವರು ಹೇಳಬೇಕಂತಂದರೆ ನಮ್ಮ ಮಲ್ಲೇಪುರಂ ಜಿ ವೆಂಕಟೇಶ್ ಸರ್ ಅವರ ಶಿಷ್ಯರು ಅಂತ ನಾನು ಕೇಳ್ಪಟ್ಟಿದ್ದೀನಿ ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಿದ್ದಣ್ಣ ಉತ್ನಾಳ್ ಅವರು ಮತ್ತು ಕೃತಿಯ ಕುರಿತಾಗಿ ಮಾತಾಡಲಿಕ್ಕೆ ಲೋಕೇಶ್ ಅಗಸನ ಕಟ್ಟಿರೋವರು ಬರ್ತಿದ್ದಾರೆ ಅನೇಕ ಸಾಹಿತ್ಯಾಸಕ್ತರು ಬಂಧುಗಳು ಸ್ನೇಹಿತರು ಎಲ್ಲರೂ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವು ದೂರದಲ್ಲಿದ್ದು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ದಯಮಾಡಿ ನಮ್ಮ ಸ್ನೇಹ ಬುಕ್ ಹೌಸ್ನ ಯೂಟ್ಯೂಬ್ ಚಾನಲಲ್ಲಿ ನೇರ ಪ್ರಸಾರ ಇದೆ ನೋಡಿ ಇಂದು ಉತ್ತರಾಯನ ಕೃತಿಯ ಲೋಕಾರ್ಪಣೆ ಐದು ಮೂವ ಉತ್ತರಯಾನ ಕೃತಿಯ ಲೋಕಾರ್ಪಣೆ ಐದು ಮೂವತ್ತಕ್ಕೆ ಇಲ್ಲಿವರೆಗೂ ತಮ್ಮ ಜೀವನಾನುಭವವನ್ನು ಮತ್ತು ಅವರ ಸಾಹಿತ್ಯ ಲೋಕದ ಎಲ್ಲ ಪರಿಕರಗಳನ್ನು ನಮ್ಮ ಜೊತೆ ಮಾತನಾಡಿದಂತಹ ಪ್ರೊಫೆಸರ್ ಮಲ್ಲೆಪುರಂ ಜಿ ವೆಂಕಟೇಶ್ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ